ಸಂತೋಷ ನೋಬ್ಬನ್ನ ನೀವು ಹತ್ಯೆ ಮಾಡಿದಿರ ಈಶ್ವರಪ್ಪನವರೇ ಇವತ್ತು ಅವನು ಹಿಂದೂ ಅನ್ನೋದು ನಿಮಗೆ ಮರ್ತೋಗ್ಬಿಟ್ಟಿದ್ಯಾ ಇವತ್ತು ಸಂತೋಷ ಅನ್ನೋನು ಹಿಂದೂ ಅಲ್ವಾ ಈಗ ಹೇಳಿ ಈಗ ಚಂದ ಎತ್ರಿ ಸಂತೋಷ ಅನ್ನೋರಿಗೆ ಕುಟುಂಬಕ್ಕೆ ಸಾಂತ್ವನ ಕೊಡೋದಕ್ಕೆ ಚಂದ ಎತ್ತಿ ಎಲ್ಲರಿಗೂ ಅವರ ಮನೆಗೆ ಅವರ ಕುಟುಂಬಕ್ಕೆ ಪರಿಹಾರ ನೋಡಿ ನೋಡೋಣ ಇವಾಗ ಎಚ್ಚರಿಕೆ ಇದು ಬರಿ ಯುವ ಕಾಂಗ್ರೆಸ್ನ ಆರಂಭ ಅಷ್ಟೇ ನಿಮ್ಮನ್ನ ಅಂತೆ ಕಾಂಚಿನೆ ನಾವು ಮುಂದೆ ಹೆಜ್ಜೆಡೋಂತ ಇವತ್ತು ನರಪಾಡ್ರ ಅವರ ನೇತೃತ್ವದ ಯುವ ಕಾಂಗ್ರೆಸ್ನಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದು ನಿರಂತರವಾಗಿರುತ್ತೆ ನಿಮ್ಮ ಈ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ 40% ಕಮಿಷನ್ ಅನ್ನ ಇವತ್ತು ಹೊಡ್ಕೊಂಡು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತ ನಿಮ್ಮ ಯುವ ಮುಖಂಡ ಅಂತ ಹೇಳ್ಕೊಂಡು ಹಿಂದೂ ವ್ಯಕ್ತಿನ ಇವತ್ತು ನೀವು ಕೊಳೆಗಡತನ ಮಾಡಿದಿರಾ ಈ ರಾಷ್ಟ್ರದ ಜನರನ್ನ ಈ ನಮ್ಮ ರಾಜ್ಯದ ಜನರನ್ನ ಯಾವ ರೀತಿ ನೀವು ರಕ್ಷಣೆ ಮಾಡ್ತೀರಾ ಅನ್ನೋದಕ್ಕಂತ ಇದರಲ್ಲ ಗೊತ್ತಾಗ್ತದೆ ಎಷ್ಟು ಜನಗಳ ಅಮಾಯಕರನ್ನ ಕೊಂದಿದ್ರಿ ಇವತ್ತು ಬಟಾಬೈಲಾಗಿದೆ ನಿಮ್ಮ ಈ ಒಂದು ನೀಚವಾದಂತ ಕೆಲಸ ಇವತ್ತು ಏನು ಕಮಿಷನ್ ಮಾಡಿದಿರಾ ಇದಕ್ಕೆ ತಕ್ಕ ಉತ್ತರವನ್ನ ಯೂತ್ ಕಾಂಗ್ರೆಸ್ ಎನ್ಎಸ್ಎ ಕೊಡ್ತದೆ ಮುಂದಿನ ದಿನಗಳಲ್ಲಿ ತಿಕ್ಕುವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಯೂತ್ ಕಾಂಗ್ರೆಸ್ ನ ನೀವು ಅರೆಸ್ಟ್ ಮಾಡ್ಬಿಟ್ಟು ನೀವು ಸಾಧಿಸ್ಬಿಟ್ರು ಅಂತ ತಿಳ್ಕೊಂಬೇಡಿ ನಾಳೆನೋ ಮಾಡ್ತೀವಿ ನಾಳಿದ್ದು ಮಾಡ್ತೀವಿ ಒಂದು ವರ್ಷ ಆದ್ರೂ ಮಾಡ್ತೀವಿ ಅಂದ್ರೆ ನಾವು ಅರೆಸ್ಟ್ ಮಾಡೋ ಗಂಟ ನಾವು ಬಿಡೋದಿಲ್ಲ ನಾವು ಡೈಲಿ ಪ್ರೊಟೆಸ್ಟ್ ಮಾಡ್ತೀವಿ ಇದೆಲ್ಲ ಏನಿಲ್ಲ ನಾವು ಬೇಜಾನ್ ಸನ ಅದೇ ತಿನ್ನಕ್ಕೆ ರೆಡಿ ಆಗಿದ್ದೀವಿ ನಾವು ನಮ್ಮ ಪ್ರಾಣ ಕೊಡೋಕೆ ರೆಡಿ ಆಗಿದ್ದೀವಿ ನಮ್ಗೆ ಬೇಕಾಗಿರೋದು ನ್ಯಾಯ ಯೂತ್ ಕಾಂಗ್ರೆಸ್ ಗೆ ಬೇಕಾಗಿರೋ ನ್ಯಾಯ ಆ ನ್ಯಾಯ ಸಿಗೋ ಗಂಟ ನಾವು ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀವಿ ದಿಲೀಪ್ ಕರೆಯಪ್ಪ ಆಶೆ ದಿಲೀಪ್ ಇದಕ್ಕೇನೇಳೋಣ ಆಯ್ತು ತಪ್ಪು ಮಾಡಿರೋದು ನಾನು ನಿಜ ಮಾತಾಡಿ ತಪ್ಪೇನಾನ ನಾನು ಮಾಡಿದಿನಾ ನ್ಯಾಯ ಕೇಳೋದು ಈ ಪ್ರಪಂಚದಲ್ಲಿ ತಪ್ಪು ಅಂದ್ರೆ ಏನೇಳೋಣ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ ಈ ತರ ತಪ್ಪು ಕೆಲಸ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಏನು ಮಾಡಬೇಕು ನೀವೇ ಜನಗಳು ಹೇಳಬೇಕು ಯಾರು ಅಮಾಯಕರು ಅವ್ರು ಸತ್ತಿದ್ದಾರೆ ಅವ್ರು ಸತ್ತಿರೋದಕ್ಕೆ ಅವ್ರ ಹೆಂಡತಿಗೆ ಮಕ್ಕಳಿಗೆ ಯಾರು ಕಾರಣ ಅವ್ರು ಏನಾದ್ರು ತಪ್ಪು ಮಾಡಿ ಸತ್ತಿದ್ರೆ ಪರವಾಗಿಲ್ಲ ಏನೋ ಅನ್ಬೋದು ಈ ರೀತಿ ಮಾಡೋದು ತುಂಬಾ ತಪ್ಪು ದಯವಿಟ್ಟು ಈಶ್ವರಪ್ಪನವರೇ ಯಾರು ಬೇರೆ ಯಾರು ಪ್ರಾಣನ ತೆಗಿಬೇರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಮಿಷನ್ ಕಮ್ಮಿ ತಗೊಳ್ಳಿ ದಯವಿಟ್ಟು ನಾವು ನಿಮ್ಮ ಕರಪ್ಟ್ ಬಿಜೆಪಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪೊಲೀಸ್ ಅಧಿಕಾರಿ ಗಣಪತಿ ಅವರು ಸತ್ತಾಗ ಒಂದು ಆರೋಪನ ನಮ್ಮ ಮಂತ್ರಿಗಳ ಮೇಲೆ ಮಾಡಿದ್ರು ಕೆಜೆ ಜಾರ್ಜ್ ಅವರ ವಿರುದ್ಧ ಅರ್ಧ ಗಂಟೆಗೆ ನಮ್ಮ ಮಂತ್ರಿಗಳು ರೆಸಿಗ್ನೇಷನ್ ಕೊಟ್ಟು ಏ ಇನ್ವೆಸ್ಟಿಗೇಷನ್ ಮುಗಿದು ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬಂದಾಗ ಅವರು ಮತ್ತೆ ಮಂತ್ರಿ ಆದರು ಆ ಮಾನ್ಯತೆ ಆದರೂ ಇದೆ ಈಶ್ವರಪ್ಪನಿಗೆ ನಮ್ಮ ರಾಷ್ಟ್ರ ಧ್ವಜವನ್ನ ಇನ್ಸಲ್ಟ್ ಮಾಡಿದಂತ ಅವರು ಈ ಈಶ್ವರಪ್ಪನವರು ಈ ನಮ್ಮನ್ನ ಅರೆಸ್ಟ್ ಮಾಡ್ತೀರಾ ಎಷ್ಟು ಬಾರಿ ಅರೆಸ್ಟ್ ಮಾಡ್ತೀರಾ ನಾನು ಮನೆಯಿಂದ ದಿನ ಬೆಳಿಗ್ಗೆ ಎದ್ದು ಬರೋದು ಪ್ರೊಟೆಸ್ಟ್ ಮಾಡಕ್ಕೆ ನಿಮ್ಮ ವಿರುದ್ಧ ಯಾಕಂದ್ರೆ ನಮ್ಮ ಜನಪರವಾದಂತ ಕೆಲಸ ಮಾಡಬೇಕು ಈ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರು ಜಾರ್ಜ್ ಅವರು ಇದೇ ರೀತಿ ಇವರು ಕೊಡಬೇಕು ಅಲ್ಲಪ್ಪ ಇದು ನಾನು ಹೇಳ್ತಿರೋದು ಕೋರ್ಟ್ ನಾನೇ ಹೋಗಿದ್ದೇನೆ ಯಾವ ವ್ಯಕ್ತಿ ನನ್ನ ಮೇಲೆ ಆಪಾದನೆ ಮಾಡಿದ್ರು 40% ನಮ್ಮ ಕಡೆಯವರು ಯಾರು ಸಾಲ ಇದನ್ನು ಕಮಿಷನ್ ತೊಗೊಂಡಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಆ ವ್ಯಕ್ತಿ ಮೇಲೆ ನಾನೇ ಇದನ್ನು ಕೇಸ್ ಹಾಕಿದ ಮೇಲೆ ಜೊತೆಗೆ ಸಂಬಂಧ ಒಂದು ಟಿ ವಿ ಪಬ್ಲಿಕ್ ಇದು TV18 ಆ ಟಿ ವಿನಲ್ಲಿ ಬಂದ ನಂತರ ನಾನೇ ನೋಡಿದ ನಂತರ ಕೇಸ್ ಹಾಕಿದ್ದೇನೆ ಕೇಸ್ ಹಾಕಿದ ಮೇಲೆ ಕೇಸ್ ಅಡ್ಮಿಟ್ ಆಗಿದೆ ಯಾಕಂದ್ರೆ ನನ್ನ ಮಾನನಷ್ಟ ಆದಮೇಲೆ ನಾನು ಕೇಸ್ ಹಾಕಿದ್ದು ಅಡ್ಮಿಟ್ ಆಗಿದೆ ಅಡ್ಮಿಟ್ ಆದ ತಕ್ಷಣ ಸ್ವಾಭಾವಿಕ ಆ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಂದರೆ ಕೋರ್ಟಲ್ಲಿ ಅವರು ಎದುರಿಸಬೇಕಾಗಿತ್ತು ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೂ ಇದಕ್ಕೂ ನನಗೆ ಏನು ಸಂಬಂಧ ಇಲ್ಲ 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 ಪ್ರಶ್ನೆನೇ ಇಲ್ಲ ತನಿಖೆ ಪರ್ಸೆಂಟೇಜ್ ಕೇಳಿದ್ರಿ ಅವರೆಲ್ಲ ಹೇಗೆ ಬದುಕಬೇಕು ಟೆಂಡರ್ಸ್ಗಳು ಕಾಂಟ್ರಾಕ್ಟ್ಗಳು ಕರೆಕ್ಟ್ ಆಗಿ ಬರ್ದಿಕ್ಕಿ ಸತ್ತಿದ್ದಾರೆ ಅವ್ರು ನನಗೆ ನನ್ನ ಸಾವಿಗೆ ಕಾರಣ ಈಶ್ವರಪ್ಪ ಅಂತೇಳಿ ಇನ್ನೂ ಕ್ರಮ ಜರುಗಿಸ್ತಾ ಇಲ್ಲ ಅದೇ ಬೇರೆ ಯಾರಾದರೂ ಒಂದು ಬಡ ಹುಡುಗ ಆಗಿದ್ರೆ ಯಾರಾದ್ರೂ ಒಬ್ಬ ರೈತ ಆಗಿದ್ರೆ ಯಾರ ಹಿಂದುಳಿದ ವರ್ಗದವಾಗಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾ ಇದ್ರಿ ಯಾಕೆ ನೀವು ಕ್ರಮ ಜರುಗಿಸ್ತಾ ಇಲ್ಲ ನಿಮಗೆ ನಿಜವಾಗ್ಲೂ ನಾಚಿಕೆ ಮಾನ ಮರದಿ ಏನಾದರೂ ಬಿಜೆಪಿ ಸರ್ಕಾರಕ್ಕೆ ಇದ್ರೆ ನಿಮಗೆ ನಿಜವಾಗ್ಲೂ ನಾಚಿಕೆ ಏನಾಗಿದೆ ಫಸ್ಟ್ ಈಶ್ವರಪ್ಪನ ರಾಜೀನಾಮೆ ಕೊಡಿಸಿ ಫಸ್ಟ್ ಈಶ್ವರಪ್ಪನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿಲ್ಲ ಅಂದ್ರೆ ನಾವು ನಮ್ಮನ್ನ ಜೈಲಿಗೆ ಹಾಕಿ ನಾವು ಅಲ್ಲಿವರೆಗೂ ನಾವು ಇಲ್ಲೇ ಸ್ಟೇಷನ್ ನೀವು ನಮ್ಮನ್ನ ಇಲ್ಲಿಂದ ಆಚೆ ಕಳಿಸಿದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ತನಕ ನಾನಂತೂ ಎದ್ದೋಳಲ್ಲ ಏನಪ್ಪ ಯಾರಿಗಾದ್ರೂ ಮನೆಗೆ ಹೋಗ್ಬೇಕಾ ಈ ಒಂದು
ಕೊಲೆಗೆ ಅಂತ್ಯಕ್ರಿಯೆವರೆಗೂ ಸಿಗೋವರೆಗೂ ಈಶ್ವರಪ್ಪ ಅರೆಸ್ಟ್ ಆಗಿ ರಾಜೀನಾಮೆ ಕೊಡೋವರೆಗೂ ನಾವು ಇಲ್ಲೇ ಕುಂತಿರ್ತೀವಿ. ನಾವು NSU ಯೂತ್ ಕಾಂಗ್ರೆಸ್ ಎಲ್ಲರೂ ಇಲ್ಲೇ ಪ್ರತಿಭಟನೆ ಮಾಡೋಣ. ಬಿಟ್ರೆ ನಾವು ತಿರ್ಗ ಅಲ್ಲೇ ಹೋಗ್ತೀವಿ. ನೀವು ನಮ್ಮನ್ನ ಇಲ್ಲಿಂದ ಬಿಟ್ರೆ ನಾವು ಅಲ್ಲೇ ಹೋಗ್ತೀವಿ, ಮನೆಗೆ ಹೋಗಲ್ಲ. ನಾವು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. ಭ್ರಷ್ಟ ಬಿಜೆಪಿ ಸರ್ಕಾರ, 40% ಸರ್ಕಾರ, ಕೊಲೆಗಡ್ಕ ಬಿಜೆಪಿ ಸರ್ಕಾರದ ಮಂತ್ರಿ ಆದಂತ KS ಈಶ್ವರಪ್ಪನವರು. ಇವತ್ತು ಒಬ್ಬ ಯುವಕ ಸಾವನ್ನಪ್ಪಿರೋದು ಈ ಬಿಜೆಪಿಯ ಮಂತ್ರಿಯ ವೃತ್ತಿಯಿಂದ. ನಾವಿವತ್ತು ಹೋರಾಟ ಮಾಡ್ತಾ ಇದೀವಿ ಯೂತ್ ಕಾಂಗ್ರೆಸ್ NSUI. ನಾವಿಲ್ಲಿ ಹೋರಾಟ ಮಾಡಿದ್ರೆ ನಮ್ಮನ್ನ ಕಳ್ಳರು ತರ, ನಮ್ಮನ್ನ ಮರ್ಡರರ್ ತರ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಒಬ್ಬ ಆರೋಪಿ, ಒಂದು ಬೇರೆ ಯಾವ್ದಾದ್ರೂ ಸಾಮಾನ್ಯ ವ್ಯಕ್ತಿ, ಒಬ್ರು ಒಂದು ಸೂಸೈಡ್ ನೋಟ್ ಅಲ್ಲಿ ಒಬ್ರು ಹೆಸರು ಬರೆದ್ರೆ ಮೊದಲನೇ ಆಕ್ಷನ್ ಪೊಲೀಸ್ ಏನ್ ರೀತಿ ತಗೊಳ್ಳೋದು? ಅರೆಸ್ಟ್ ಮಾಡ್ಬೇಕು. ಅವ್ರನ್ನ ಅರೆಸ್ಟ್ ಮಾಡೋದನ್ನ ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಹೇಡಿಗಳ ಸರ್ಕಾರ, ಇದು ಕರಪ್ಷನ್ ನ ಹೈಟ್ಸ್, 40% ಕಮಿಷನ್ ಸರ್ಕಾರ ಇದು. ಎಲ್ಲ ಜನರಿಗೆ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ, ಇವತ್ತು 40% ಸರ್ಕಾರ ಅಂತ ಹೇಳಿದಕ್ಕೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಎಷ್ಟು ಜನ ಆತ್ಮಹತ್ಯೆ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕಣ್ಣು ತೆರುತ್ತೆ? ನಾನು ನಿಮ್ಮನ್ನೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಈ BJP ಸರ್ಕಾರದ ವಿರುದ್ಧ ತಾವೆಲ್ಲರೂ ಧ್ವನಿ ಎತ್ತಬೇಕು, ತಾವೆಲ್ಲರೂ ಹೋರಾಟ ಮಾಡಬೇಕು, ಈ ಯುವಕರಿಗೆ ವಿದ್ಯಾರ್ಥಿಗಳ ಪರ ತಾವೆಲ್ಲರೂ ನಿಲ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇವತ್ತೊಬ್ಬ ಸತ್ತಿರೋನು ಒಬ್ಬ BJP ಕಾರ್ಯಕರ್ತ, ಒಬ್ಬ ಹಿಂದೂ. ಇದೇ ಹಿಂದೂ ಅವರು ಯಾವಾಗ ಸತ್ತಿದ್ದಾರೆ, ಸೂಸೈಡ್ ಮಾಡಿದಾಗ ಏನ್ ಹೇಳ್ತಾರೆ? ನಾನು BJP ಕಾರ್ಯಕರ್ತ, ನನ್ನ ಕುಟುಂಬಕ್ಕೆ ನೀವೇನಾದ್ರೂ ಸಹಾಯ ಮಾಡಬೇಕು ಮಾಜಿ ಮುಖ್ಯಮಂತ್ರಿಗಳೇ ಅಂತ. ಆದ್ರೆ ಈ KS ಈಶ್ವರಪ್ಪನ ವಿರುದ್ಧ ಯಾವುದೇ ಆದಂತ ಕ್ರಮ ತಗೊಳ್ತಾ ಇಲ್ಲ. ನಮ್ಮನ್ನ ಅರೆಸ್ಟ್ ಮಾಡೋದ್ ಬಿಡ್ರಿ, ನಾವು 100 ಸರಿ ಜೈಲ್ಗೆ ಹೋಗಕ್ ರೆಡಿ ನಾಗಿರ್ತಿ. ಕರ್ನಾಟಕದ ಜನತೆಗೋಸ್ಕರ 1000 ಸರಿ ಹೋಗಕ್ ರೆಡಿ ಇದೀವಿ, ಜೈಲ್ಗೆ 1000 ಸರಿ ಪ್ರೊಟೆಸ್ಟ್ ಮಾಡಕ್ ರೆಡಿ ಇದೀವಿ. ಆದ್ರೆ ಈ BJP ಸರ್ಕಾರವನ್ನ ಬೀಳ್ಸೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಬರೀ ಶುರುವಾದ BJP ಸರ್ಕಾರದವರೇ, ನಮ್ಮ ಹೋರಾಟದ ಪರಮಾವತಿ ನೀವು ನೋಡೇ ನೋಡ್ತೀರಾ. ಎಲ್ಲ ಗಲ್ಲಿಯಲ್ಲೂ ಕೂಡ ನಮ್ಮ ಹೋರಾಟ ಬರುತ್ತೆ. ನಿಮ್ಮ ಮನೆ ಮುಂದೆ ಬರ್ತೀವಿ. ಪೊಲೀಸ್ ಅವ್ರನ್ನ ಇಟ್ಕೊಂಡು ನೀವು ನಮ್ಮನ್ನ ಅರೆಸ್ಟ್ ಮಾಡ್ತೀರಲ್ಲ, ಆಯ್ತು, ಸಮಯ ಬರುತ್ತೆ. ಎಲ್ಲರಿಗೂ ಒಂದು ಕಾಲ ಚಕ್ರ ಇದೆ, ಆ ಚಕ್ರದಲ್ಲಿ ನಾವು ಕೆಳಗೇ ಇದೀವಿ, ನಾಳೆ ಮೇಲೆ ಬರ್ತೀವಿ. ಜನ ನೋಡ್ತಾ ಇದ್ದಾರೆ, ಜನ ನಮ್ಮನ್ನ ಕೆಳಗೆ ಮೇಲೆ ತರ್ತಾರೆ. ಯಾಕಂದ್ರೆ ನಿಮ್ಮ ಅರಾಜಕ, ನೀವೇನು ಈ ಕೊಲೆಗಡ್ಕ ಸರ್ಕಾರ ಇದ್ದೀರಾ? ಅದಕ್ಕೆ ಇವತ್ತು ಸಂತೋಷ್ ಅನ್ನೋ ಒಬ್ಬನ್ನ ನೀವು ಹತ್ಯೆ ಮಾಡಿದ್ದೀರಾ ಈಶ್ವರಪ್ಪನವ್ರೆ. ಇವತ್ತು ಅವನು ಹಿಂದೂ ಅನ್ನೋದು ನಿಮ್ಗೆ ಮರ್ತೋಗ್ಬಿಟ್ಟಿದ್ಯಾ? ಇವತ್ತು ಸಂತೋಷ್ ಅನ್ನೋನು ಹಿಂದೂ ಅಲ್ವಾ? ನೀವು ಈಗ ಹೇಳಿ, ಈಗ ಚಂದ ಎತ್ತಿ ಸಂತೋಷ್ ಅನ್ನೋರಿಗೆ ಕುಟುಂಬಕ್ಕೆ ಸಾಂತ್ವನ ಕೊಡೋದಕ್ಕೆ ಚಂದ ಎತ್ತಿ ಎಲ್ಲರಿಗೂ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಿ ನೋಡೋಣ. ಇವಾಗ ಯಡಿಯೂರಪ್ಪನ ಮತ್ತೆ ಈಶ್ವರಪ್ಪನ ಎಲ್ಲರೂ ಇವತ್ತು ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಮಾನ್ಯ BJP ಅವರೇ ಹೇಳಿ, ಇದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ಮುಸಲ್ಮಾನ, ಇವತ್ತು ಉಪವಾಸ ಇದ್ದೀನಿ, ಆದರೂ ನಾನು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇರೋದು ಒಬ್ಬ ಹಿಂದೂಗೆ. ಇದು ಭಾರತ, ಇದು ಕರ್ನಾಟಕ, ಇದು ಭಾರತೀಯನ ಒಬ್ಬ ಸ್ಪಿರಿಟ್. ಆದರೆ ನಮ್ಮನ್ನ ಓಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನೀವು ನಮ್ಮನ್ನ ಓಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದು ಯಾವತ್ತಿದ್ರೂ ಸರಿಯಾಗಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ.